ನಮಸ್ತೆ, ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್. ನಮ್ಮ ಆರುಷಿತ್ ಇವಾಗ ಬೆಳಗ್ಗಿನ ನ್ಯಾಪ್ ಟೈಮ್. ಸೊ ಈ ಟೈಮಲ್ಲಿ ನನಗೆ ಸ್ವಲ್ಪ ಟು ಡೂ ಲಿಸ್ಟ್ ಇದೆ, ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಅವನ್ ಮಲ್ಕೊಂಡಿರುವಾಗ ಹೀಗೊಂದು ಸಾಫ್ಟ್ ಆದ ಟಾಯನ್ನು ಇಡ್ತೀನಿ. ಯಾಕಂತ ಹೇಳಿದ್ರೆ ಅವನು ಎದ್ದ ತಕ್ಷಣ ಅದರಲ್ಲಿ ಆಟ ಆಡ್ತಾನೆ. ಇವಾಗ ಅಷ್ಟೊಂದು ಅಗತ್ಯ ಇಲ್ಲ, ಅವನು ಎದ್ದು ನಿಲ್ತಾನೆ, ಆಚೆಚೆ ಹೋಗ್ತಾನೆ ಕ್ರಿಬ್ಬಲ್ಲಿ. ಆದ್ರೂ ಇದನ್ನು ನಾನು ಅವನು ಒಂದು 1-2 ಮಂತ್ಸಿಂದನೂ ಫಾಲೋ ಮಾಡ್ತಾ ಬರ್ತಿದ್ದೀನಿ. ಹಾಗೆ ಇವಾಗ ಫಸ್ಟಿಗೆ ನಾನು ಮಲ್ಟಿಗ್ರೇನ್ ಸೆರೆಲ್ಲ ಒಂದು ಖಾಲಿಯಾಗಿದೆ, ಅದಕ್ಕೋಸ್ಕರ ಮಲ್ಟಿಗ್ರೇನ್ ಸೆರೆಲ್ ಮಾಡ್ತಿದ್ದೀನಿ. 1 ಕಪ್ ರೈಸಿಗೆ 1/2 ಕಪ್ ಆಗುವಷ್ಟು ರಾಗಿ ಮತ್ತು 1/2 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ಗೋಧಿ ಇದ್ದರೆ ನಾನು ಗೋಧಿ ಕೂಡ ಹಾಕ್ಕೊಳ್ತೇನೆ, ಬಟ್ ಗೋಧಿ ಮನೆಯಲ್ಲಿ ಖಾಲಿಯಾಗಿದೆ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೇನೆ. ಕಡಲೆಬೇಳೆ ಹಾಕ್ತಿದ್ದೇನೆ. ಇನ್ನು ಉಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ನ 1 ಅಥವಾ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಿದ್ದೇನೆ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ಯಾಕಂತ ಹೇಳಿದರೆ ಇವಾಗ ರೀಸೆಂಟಾಗಿ ಅವನು ಆಫ್ಟರ್ನೂನ್ ಮತ್ತು ನೈಟ್ ಕೆಲವೊಮ್ಮೆ 2 ಹೊತ್ತು ರೈಸೇ ತಿಂತಾನೆ, ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಿದ್ದೀನಿ. ಮೊದಲು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿರ್ತೀನಿ, ರಿಪೀಟೆಡ್ಲಿ ಬೇಕಾದರೆ 10 ಡೇಸ್ಗೊಮ್ಮೆ ಹಾಗೆ ಮಾಡ್ಕೊಳ್ತೀನಿ. ಇವಾಗ ಹೆಸರು ಕಾಳು ಮತ್ತು ಹುರುಳಿಕಾಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ತೇನೆ ನಾನು. ಇವಾಗ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡಿದ್ದೇನೆ. ಡ್ರೈ ಫ್ರೂಟ್ಸಲ್ಲಿ ಇವತ್ತು ನಾನು ಬಾದಾಮಿ ಮತ್ತು ಕ್ಯಾಶ್ಯೂ ನಟ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಸಪ್ರೇಟಾಗಿ ನಟ್ಸ್ ಪೌಡರ್ ಕೂಡ ಮಾಡಿ ಕೆಲವೊಮ್ಮೆ ಮಿಕ್ಸ್ ಮಾಡಿ ಕೊಡ್ತೀನಿ. ಹಾಗಾಗಿ ಇದಕ್ಕೆ ಓನ್ಲಿ ಬಾದಾಮ್ ಮತ್ತು ಗೆರುಬೀಜ ಹಾಕ್ಕೊಂಡಿದ್ದೇನೆ. ಉದ್ದಿನಬೇಳೆ ಹಾಕೋದು ಮರೆತು ಹೋಗಿದ್ದೆ, ಹಾಗಾಗಿ ಉದ್ದಿನಬೇಳೆಯನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಇಷ್ಟು ಕ್ವಾಂಟಿಟಿ ಮಾತ್ರ ಮಾಡ್ಕೊಳ್ತಿದ್ದೇನೆ. ಬಾರ್ಲಿ ಇದ್ದರೆ ಬಾರ್ಲಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಒಳ್ಳೆಯದು ಹೆಲ್ತ್ಗೆ. ಹಾಗೆ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ತುಂಬ ಸರಿ ವಾಶ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಬಟ್ ನೀರು ಕ್ಲಿಯರ್ ಆಗುವವರೆಗೆ ವಾಶ್ ಮಾಡ್ಕೊಳ್ಬೇಕು. ಮೊದಲೆಲ್ಲ ನಾನು ಮನೆಯಲ್ಲೇ ಡಿಫ್ರೆಂಟ್ ಆದ ಫ್ಲೇವರ್ಸಲ್ಲಿ ಸೆರೆಲ್ ಮಾಡ್ತಿದ್ದೆ. ರೈಸ್ ಮತ್ತು ಮೂಂಗ್ ದಾಲ್, ರೈಸ್, ರಾಗಿ, ಗೋಧಿ, ಹಾಗೆ ಬೇರೆ ಬೇರೆ ಟೈಪಲ್ಲಿ ಮಾಡ್ತಿದ್ದೆ. ಬಟ್ ಇವಾಗ ಅಷ್ಟೊಂದು ಫ್ಲೇವರ್ಸ್ ಮಾಡೋದಿಲ್ಲ. ಒಳ್ಳೆ ಬಟ್ಟೆಯಲ್ಲಿ ಹಾಕಿ ಡ್ರೈ ಮಾಡ್ಕೊಳ್ಳಿ. ಸನ್ಲೈಟ್ ಇದ್ದರೆ ಅದರಲ್ಲಿ ಕೂಡ ಇಡ್ಬೋದು, ಬಟ್ ಸ್ವಲ್ಪ ಪೊಲ್ಯೂಷನ್ ಅಂತ ಫೀಲ್ ಆಗುತ್ತೆ ನನಗೆ ಸಿಟಿ ಕಡೆ. ಅದಕ್ಕೋಸ್ಕರ ನಾನು ಮನೆ ಒಳಗಡೆ ಡ್ರೈ ಮಾಡ್ಕೊಳ್ತೀನಿ. 1-2-3 ಗಂಟೆ ಡ್ರೈವ್ ಆದರೆ ಸಾಕು, ಬಟ್ ನಂದು ಸ್ವಲ್ಪ ಜಾಸ್ತಿ ಹೊತ್ತು ಡ್ರೈ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಒಂದು ಈವ್ನಿಂಗ್ ಟೈಮ್ ನ್ಯಾಪ್ ಇರುತ್ತಲ್ಲ, ಆವಾಗ ರೋಸ್ಟ್ ಮಾಡ್ಕೊಳ್ತೀನಿ. ಇದನ್ನು ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಗ್ರೈಂಡ್ ಆಗ್ತದೆ. ಹಾಗೆ ನಾನು ಬೆಳಗ್ಗೆ ಇವತ್ತು ಸಾಂಬಾರಿಗೆ ಕುಂಬಳಕಾಯಿ ಹಾಕಿದ್ದೆ, ಅದನ್ನು 2 ಪೀಸ್ ತೆಗೆದಿಟ್ಟಿದ್ದೇನೆ ಆರುಷ್ಗೆ. ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಅದರ ಸ್ವಲ್ಪ ಬೆಂಡೆಕಾಯಿ ಪೀಸಸ್ನ ಕೂಡ ಕುಕ್ ಮಾಡಿದ್ದನ್ನು ಇಟ್ಕೊಂಡಿದ್ದೇನೆ. ಅದಕ್ಕೇನು ಸಾಲ್ಟ್ ಹಾಕ್ಕೊಂಡಿಲ್ಲ. ಹಾಗಾಗಿ ಲಂಚ್ ರೆಡಿ ಇದೆ ಇವತ್ತು ಆರುಷ್ಗೆ. ರೈಸ್ ಜೊತೆ ಕೊಡೋದು ನಾನು ವೆಜಿಟೇಬಲನ್ನು. ನಾನಿಲ್ಲಿ ನೇಲ್ಸ್ ಕಟ್ ಮಾಡ್ಕೊಳ್ತಿದ್ದೀನಿ. ಆರುಷಿನೂ ಸಣ್ಣವನಾಗಿರೋದ್ರಿಂದ ನೇಲ್ಸನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಉದ್ದ ಬಿಡೋದಿಲ್ಲ, ಮೊದಲಿಂದನೂ ಬಿಡೋದಿಲ್ಲ, ಬಟ್ ಇವಾಗಂತೂ ನೇಲ್ ಪಾಲಿಷ್ ಯೂಸ್ ಮಾಡೋದು ನೇಲ್ಸನ್ನು ಹಾಗೆ ಬಿಡೋದಿಲ್ಲ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆದಮೇಲೆ ನಾನಿಲ್ಲಿ ಮಸ್ಕ್ ಮೆಲನ್ ಮತ್ತು ಆ್ಯಪಲ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ತಿದ್ದೀನಿ. ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೇನೆ ಮಸ್ಕ್ ಮೆಲನ್ ಮತ್ತು ಆ್ಯಪಲ್. 1 ಆ್ಯಪಲ್ ಮತ್ತೊಂದು ಸ್ವಲ್ಪ ಮಸ್ಕ್ ಮೆಲನ್ ಪೀಸಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಇವತ್ತೇನು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಳ್ತಿಲ್ಲ, ಕೆಲವೊಂದು ದಿನ ಆ್ಯಡ್ ಮಾಡ್ತೀನಿ ಬಟ್ ಕೆಲವೊಂದು ದಿನ ಆ್ಯಡ್ ಮಾಡೋದಿಲ್ಲ. ಹಾಗೆ ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಆಲ್ರೆಡಿ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಮಿಲ್ಕ್, ಹಾಗಾಗಿ ಸ್ವಲ್ಪ ಕೋಲ್ಡ್ ಇದೆ, ಅಷ್ಟೇ ಸಾಕಂತ ಅನ್ನಿಸ್ತು. ಇವತ್ತು ಸ್ವಲ್ಪ ಫ್ಲೇವರ್ ಚೇಂಜ್ ಇರಲಿ ಅಂತ ಒಂದು ಏಲಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆವಾಗವಾಗ ಹೀಗೆ ಒಂದು ಏಲಕ್ಕಿ ಅಥವಾ ಏನಾದರೂ ಒಂದು ಮಿಕ್ಸ್ ಮಾಡಿದರೆ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ, ಹಾಗೆ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಹಾಲು ಹಾಕಿದ ಮೇಲೆ ಗ್ರೈಂಡ್ ಮಾಡಿಕೊಂಡಾಗ ತುಂಬ ಥಿಕ್ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿಕೊಂಡೆ, ಚೆನ್ನಾಗಿ ಬಂದಿದೆ ನೋಡಿ. ಮಿಲ್ಕ್ ಶೇಕ್ ರೆಡಿ ಆಯಿತು. ಇವಾಗ ಬೇಸಿಗೆಗೆ ಏನಾದರೂ ಒಂದು ಆಫ್ಟರ್ನೂನ್, ಐ ಮೀನ್ ಮಿಡ್ ಮಾರ್ನಿಂಗ್ ಏನಾದರೂ ಒಂದು ಡ್ರಿಂಕ್ ಕುಡಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಹಾಗೆ ಆರುಷಿದ್ದು ನ್ಯಾಪ್ ಆದಮೇಲೆ ಅವನನ್ನು ನಾನು ಸ್ನಾನಕ್ಕೆ ಕರ್ಕೊಂಡೋಗಿದ್ದೆ. ಈ ಬಾತ್ ಟಬ್ ನನಗೆ ತುಂಬಾ ಯೂಸ್ ಆಗಿದೆ. ಇದರಲ್ಲಿ ನಾವು ನೀರು ಕೂಡ ಹಾಗೆ ಇಡ್ಬೋದು. ನಿಮಗಲ್ಲೊಂದು ಹೋಲ್ ಕಾಣಿಸ್ತಿದೆ ಅಲ್ಲ, ಅದು ಕ್ಯಾಪ್ ಓಪನ್ ಕೂಡ ಇಡ್ಬೋದು, ಕ್ಲೋಸ್ ಕೂಡ ಮಾಡ್ಬೋದು, ಬಟ್ ಒಂದು ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ ಸ್ನಾನ ಮಾಡಿಸುವಾಗ. ಅದಕ್ಕೋಸ್ಕರ ನಾನು ಆ ಕ್ಯಾಪನ್ನು ರಿಮೂವ್ ಮಾಡಿದ್ದೇನೆ ಕಂಪ್ಲೀಟಾಗಿ. ಹಾಗೆ ನಾನು ಮಾಮ ಅರ್ಥವ್ರದ್ದು ಬಾಡಿ ವಾಶ್ ಮತ್ತು ಶ್ಯಾಂಪು ಯೂಸ್ ಮಾಡ್ತೀನಿ ಅವನಿಗೆ. ಹಾಗೆ ನನಗೆ ತುಂಬ ಜನ ಕೇಳ್ತಿದ್ರು, ನೀವು ಆರುಷ್ಗೆ ಯಾವ ಚೈಯರ್ ಯೂಸ್ ಮಾಡ್ತೀರಿ, ಅದರದ್ದು ಡೀಟೇಲ್ಸನ್ನು ನನಗೆ ಸ್ವಲ್ಪ ಶೇರ್ ಮಾಡಿ ಅಂತ ಹೇಳಿ. ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ನಾನು ಲವ್ ಲ್ಯಾಪ್ ಅವ್ರದ್ದು ರಾಯಲ್ ಹೈ ಚೇರ್ ಅಂತ ಇದೆ, ಅದನ್ನು ನಾನು ತೊಗೊಂಡಿದ್ದೇನೆ. ನಾನು ಚೂಸ್ ಮಾಡಿರೋದು ಬ್ಲೂ ಕಲರ್. ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು.
ಹಾಗೆ ನಿಮಗೆ ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ವೀಲ್ ಇದೆ ಇದರಲ್ಲಿ, ಹಾಗಾಗಿ ನಾನು ಈಸಿಯಾಗಿ ಮೂವ್ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ, 7 ಸ್ಟೆಪ್ಸ್ ಇದೆ ಹೈಟ್ ಅಡ್ಜಸ್ಟ್ಮೆಂಟ್ಗೆ. ನಾನು ಆಲ್ರೆಡಿ ತೋರಿಸ್ತಿರೋದು ಟಾಪ್ ಹೈಟ್, ಹಾಗೆ ಲೋವೆಸ್ಟ್ ಅಂತ ಹೇಳಿದ್ರೆ 1 ನೋಡಿ, ಇಷ್ಟು ಲೋವೆಸ್ಟ್ ಆಗಿ ನಾವು ಸೆಟ್ ಮಾಡ್ಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಸೆಟ್ ಮಾಡಿ ಈಸಿಯಾಗಿ ಮೂವ್ ಮಾಡ್ಬೋದು. ಮಕ್ಕಳನ್ನು ಕುತ್ಕೊಳಿಸಿ ನಾವು ಲಾಕ್ ಕೂಡ ಮಾಡ್ಬೋದು. ಈ ಬೆಲ್ಟನ್ನು ನಾವು ಶೋಲ್ಡರಿಗೆ ಹತ್ರನೂ ಹಾಕ್ಕೊಳ್ಬೋದು ಅಥವಾ ಹೊಟ್ಟೆ ಹತ್ರನೂ ಹಾಕ್ಕೊಳ್ಬೋದು ಮೇಲೆದ್ದು, ಆ್ಯಂಡ್ ಕೆಳಗೆದ್ದು ಎರಡು ಕಾಲಿನ ಮಧ್ಯಕ್ಕೆ ಬರುತ್ತೆ. ಹೀಗೆ ಈಸಿಯಾಗಿ ಲಾಕ್ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಇದನ್ನು ಓಪನ್ ಮಾಡೋಕ್ಕಾಗೋದಿಲ್ಲ. ಮೇಲೆ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಇದೆ, ಇದಕ್ಕೆ ಕೂಡ ಡಿಫ್ರೆಂಟ್ ಆದ ಹೋಲ್ಸ್ ಇದೆ. ನಮಗೆ ಯಾವ ಹೋಲ್ಸಿಗೆ ಹಾಕಿದರೆ ಕಂಫರ್ಟೇಬಲ್ ಇರುತ್ತೆ ಹಾಗೆ ನೀವು ಹಾಕ್ಬೋದು. ಹಾಗೆ ಸ್ಲ್ಯಾಂಟಾಗಿ ಕೂಡ ಇಡ್ಬೋದು ನೋಡಿ, ಬ್ಯಾಕ್ ಸೈಡ್ ಸೀಟನ್ನು ಮೂವ್ ಮಾಡ್ಬೋದು, ಸ್ಟ್ರೈಟಾಗಿ ಕೂಡ ಇಡ್ಬೋದು ಅಥವಾ ಸ್ಲ್ಯಾಂಟಾಗಿ ಕೂಡ ಇಡ್ಬೋದು. ನಾನು ಇವನಿಗೆ 6 ಮಂತ್ಸ್ ಇರುವಾಗ ಇದನ್ನು ತೊಗೊಂಡಿದ್ದೇನೆ, ಅವನಿಗೀಗ 11 ಮಂತ್ಸ್ ಕಂಪ್ಲೀಟಾಗಿ ಯೂಸ್ ಮಾಡ್ತಿದ್ದೇನೆ ನಾನು, ಏನೂ ಹಾಳಾಗಲಿಲ್ಲ. ಆ್ಯಂಡ್ ಇದರಲ್ಲಿ ಟ್ರೇ ಕೂಡ ಇದೆ, ಟ್ರೇ ಇಡೋಕ್ಕೆ ಸ್ಪೇಸ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ. ಈ ಟ್ರೇಯಲ್ಲಿ ನೋಡಿ ಕಪ್ ಇಡೋಕ್ಕೆ ಕೂಡ ಸ್ಪೇಸ್ ಇದೆ. ಹಾಗೆ ಈ ಟ್ರೇ ಅಡಿಯಲ್ಲೊಂದು ವೈಟ್ ಪ್ಲೇಟ್ ಇದೆ, ಅದರ ಮೇಲೆ ಬ್ಲೂ ಒನ್ ಕೂಡ ಇದೆ. ನಾವು ಓನ್ಲಿ ವೈಟ್ ಒನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬ್ಲೂ ಒನ್ ಇದ್ದು ಕೂಡ ಯೂಸ್ ಮಾಡ್ಬೋದು. ಟ್ರೇ ಇಡೋಕ್ಕೆ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಮಗುವಿಗೆ ಹತ್ತಿರ ಬೇಕಂದರೆ ಸ್ವಲ್ಪ ಹತ್ತಿರ ಇಡ್ಬೋದು ಅಥವಾ ಸ್ವಲ್ಪ ಗ್ಯಾಪ್ ಬೇಕಂದರೆ ಗ್ಯಾಪ್ ಇಟ್ಟು ಕೂಡ ಇಡ್ಬೋದು. ಅದರಲ್ಲಿ ಕೂಡ 3-4 ಅಡ್ಜಸ್ಟ್ಮೆಂಟ್ಸ್ ಇದೆ. ಕ್ಲೀನಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು ಇದನ್ನು. ಹಾಗೆ ಆ ಸೀಟ್ ಇದೆಯಲ್ಲ ಅದನ್ನು ಕೂಡ ನಾವು ವಾಶ್ ಮಾಡ್ಬೋದು. ಕಾಲಿಡಲಿಕ್ಕೆ ಸಪೋರ್ಟ್ ಇದೆಯಲ್ಲ ಅದನ್ನು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸ್ಟ್ರೇಟಾಗಿ ಇಡುವ ಹಾಗೆ ಕೂಡ ಮಾಡ್ಬೋದು ಅಥವಾ ಕೆಳಗೆ ಕೂಡ ಫ್ರೀಯಾಗಿ ಇಡ್ಬೋದು ಕಾಲನ್ನು. 4 ವೀಲಲ್ಲಿ ಕೂಡ ಲಾಕ್ ಇದೆ. ವೀಲನ್ನು ಲಾಕ್ ಮಾಡಿದರೆ ಮಗುವಿಗೆ ಅದನ್ನು ಮೂವ್ ಮಾಡೋಕ್ಕಾಗೋದಿಲ್ಲ, ಎಷ್ಟು ಪ್ರೆಷರ್ ಹಾಕಿದರೂ ಅದು ಮೂವ್ ಆಗೋದಿಲ್ಲ. ಸೀಟ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ, ಮೋಸ್ಟ್ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ಇದನ್ನು ಫೋಲ್ಡ್ ಮಾಡಿ ಕೂಡ ಇಡ್ಬೋದು, ಯೂಸ್ ಆದಮೇಲೆ ಜಸ್ಟ್ ಫೋಲ್ಡ್ ಮಾಡಿ ಎಲ್ಲಿಯಾದರೂ ಲಾಕ್ ಮಾಡಿ ಇಟ್ಟರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.